हेलो फ्रेंड्स, वेलकम टू स्मॉल टॉक पैरामेडिकल चैनल। सो फ्रेंड्स, इवत्तिन वीडियो डिप्लोमा हेल्थ इंस्पेक्टर कोर्स बग्गे वंदिष्टु माहितिगळन्नु नीडलिद्देने। सो यावा विद्यार्थिगळु डिप्लोमा हेल्थ कोर्स अन्नु माडलु बयसुत्तारे, सो अंत विद्यार्थिगळु ई वीडियोन पूर्तियागि नोडि। ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಬಹುದು। ಸೋ ಮೊದಲನೇದಾಗಿ ಡಿಪ್ಲೋಮಾ ಹೆಲ್ತ್ ಇನ್ಸ್ಪೆಕ್ಟರ್ ಈ ಕೋರ್ಸ್ ಅನ್ನು ಪಿಯುಸಿ ಮೇಲೆ ಸೈನ್ಸ್ ಆಗಿದ್ದರೆ 2 ವರ್ಷ ಪ್ಲಸ್ 3 ತಿಂಗಳು ಇಂಟರ್ನ್ಶಿಪ್ ಮಾಡಬಹುದು। 10th ಮೇಲೆ ಆದರೆ 3 ವರ್ಷ 3 ತಿಂಗಳು ಇಂಟರ್ನ್ಶಿಪ್ ಅನ್ನು ಇದರಲ್ಲಿ ಮಾಡಬೇಕಾಗುತ್ತೆ। ಸೋ ಈ ಒಂದು ಕೋರ್ಸ್ ನಲ್ಲಿ ओके कोर्स रोग नियंत्रण यहाँ रोग रीतिया हरडतवे स्वच्छते बे आमले हॉस्पिटल यहाँ रीतिया हाइजीन मेंटेनेंस अलव क्वालिटी कंट्रोल स्वच्छते बे रीतिया गमन हूँ शुद्धीकरण घटक रीतिया शुद्धि स्वच्छत ಆಮೇಲೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಯ ಬಗ್ಗೆ ನಾವು ಈ ಒಂದು ಕೋರ್ಸ್ ನಲ್ಲಿ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀರಾ। 2 ವರ್ಷ ಸ್ಟಡಿ ಮಾಡ್ತೀರಾ ಕಂಪ್ಲೀಟ್ ಆಗಿ, ಜೊತೆಗೆ ಪ್ಲಸ್ ಇದರಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಕೊಡಲಾಗುತ್ತೆ ಈ ಒಂದು ಕೋರ್ಸ್ ಅಲ್ಲಿ। ಅದರ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸೋ ಜಾಬ್ಸ್ ಅಂತ ಎಲ್ಲೆಲ್ಲಿ ಮಾಡಬಹುದು ಅಂತಂದ್ರೆ, ಈ ಸೆಂಟ್ರಲ್ ಗವರ್ನಮೆಂಟ್ ಇರಬಹುದು, ಸ್ಟೇಟ್ ಗವರ್ನಮೆಂಟ್ಸ್ ಇರಬಹುದು, ಈ ಒಂದು ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ನಮೆಂಟ್ ದಲ್ಲಿ ಇರುವಂತ ದೊಡ್ಡ ಹಾಸ್ಪಿಟಲ್ ಗಳಲ್ಲಿ ಜಿಲ್ಲಾ ಆಸ್ಪತ್ರೆ ಇರಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬಹುದು, ರೈಲ್ವೆ ಆಸ್ಪತ್ರೆಗಳು ಇರಬಹುದು, ಅಲ್ಲಿ ನಿಮಗೆ ಇನ್ ಕೇಸ್ ಆಫ್ ಗವರ್ನಮೆಂಟ್ ಇಂದ ಏನಾದರೂ ಕರೆದ್ರೆ ನಿಮಗೆ ಏನಾಗಬಹುದು ಜಾಬ್ಸ್ ಅನ್ನು ಗೆಟ್ ಮಾಡ್ಕೊಬಹುದು। ಅದರ ಜೊತೆಗೆ ನಿಮಗೆ ಏನಾದರೂ ಸ್ಕಿಲ್ ಚೆನ್ನಾಗಿತ್ತು, ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿತ್ತು ಆ ಫೀಲ್ಡ್ ಅಲ್ಲಿ ಅಂತಂದ್ರೆ ನೀವು ಈ ಫುಡ್ ಇಂಡಸ್ಟ್ರಿ ಒಳಗಡೆ ಓಕೆ ಫುಡ್ ಇಂಡಸ್ಟ್ರಿ ಅಲ್ಲಿ ನೀವು ಕೂಡ ಹೈಜೀನ್ ಮೇಂಟೆನೆನ್ಸ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸೇಫ್ಟಿ ಮ್ಯಾನೇಜರ್ ಆಗಿ ನೀವು ಅಲ್ಲಿ ಕೆಲಸ ಮಾಡಬಹುದು। ಅದರ ಜೊತೆಗೆ 5 ಸ್ಟಾರ್ ಹೋಟೆಲ್ ಗಳಲ್ಲಿ ನಿಮಗೆ ಕ್ಲೀನಿಂಗ್ ಮೇಂಟೆನೆನ್ಸ್ ಗಳಲ್ಲಿ ಹೈಜೀನ್ ಮೇಂಟೆನೆನ್ಸ್ ಗಳಲ್ಲಿ ಕೂಡ ನಿಮಗೆ ಜಾಬ್ ಅನ್ನು ಆಫರ್ ಕೊಡಬಹುದು ಓಕೆ। ಆಮೇಲೆ ಅದರ ಜೊತೆಗೆ ನೀವು ಎನ್ಜಿಒ ಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಅವೇರ್ನೆಸ್ ಅನ್ನು ಹೇಳಲಿಕ್ಕೆ ಕೂಡ ನಿಮಗೆ ಈ ಎನ್ಜಿಒ ತ್ರೂ ನೀವು ಕೆಲಸನ ಕೂಡ ಮಾಡ್ಕೋಬಹುದು ಈ ಒಂದು ಕೋರ್ಸ್ ಮಾಡಿದ ಮೇಲೆ ಓಕೆ। ಸೋ ಈ ಒಂದು ಕೋರ್ಸ್ ಡಿಎಚ್ಐ ಕೋರ್ಸ್ ಕಂಪ್ಲೀಟ್ ಆದ ಮೇಲೆ ನೀವು ಒಂದಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ ಏನಂತಂದ್ರೆ ಇದರಲ್ಲಿ ಡಿಪ್ಲೊಮಾ ಒಂದೇ ಇರೋದು, ಮುಂದೆ ಏನು ಎಜುಕೇಶನ್ ಇಲ್ಲ ಅಂತ, ಬಟ್ ಇದು ರಾಂಗ್ ಆಲ್ರೆಡಿ ಏನಿದೆ ಅಂದ್ರೆ ಪ್ಯಾರಾಮೆಡಿಕಲ್ ಎಲ್ಲಾ ಕೋರ್ಸ್ ಗಳಲ್ಲಿ ಕೂಡ ಏನಿದಾವ ಅಂತಂದ್ರೆ ನೀವು ಬಿಎಸ್ಸಿ ಮಾಡ್ಕೋಬಹುದು। ಇಲ್ಲಿ ಕೂಡ ಡಿಎಚ್ಐ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಬಿಪಿಎಚ್ ಅಂತ ಕೋರ್ಸ್ ಬರುತ್ತೆ, ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಒಂದು ಕೋರ್ಸ್ ಬರುತ್ತೆ। ಸೊ ಅದನ್ನು ನೀವು ಬ್ಯಾಚುಲರ್ ಡಿಗ್ರಿ ಆಗಿ ಕೂಡ ನೀವು ಲ್ಯಾಟರ್ ಎಂಟ್ರಿಯಲ್ಲಿ ಸ್ಟಡಿ ಮಾಡಬಹುದು। ಮುಂದೆ ನೀವು ಎಂಪಿಎಚ್ ಅಂತ ಕೂಡ ಇದೆ, ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್, ಅದನ್ನು ಕೂಡ ನೀವು ಮಾಡ್ಕೋಬಹುದು ಹೈಯರ್ ಎಜುಕೇಶನ್ ದಲ್ಲಿ ಓಕೆ। ಇದು ಏನಂತಂದ್ರೆ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ ಇರುವಂತಹ ಶಾರ್ಟ್ ನೋಟ್। ಸ್ಯಾಲ್ರಿ ಬಗ್ಗೆ ಹೇಳೋದ್ರೆ ಬಹಳ ಜನ ಸ್ಯಾಲ್ರಿ ಬಗ್ಗೆ ಕೇಳ್ತಾರೆ। ಸ್ಯಾಲ್ರಿ ನೋಡಿ ಆಸ್ಪತ್ರೆ ಮೇಲೆ ಡಿಪೆಂಡ್ ಇರುತ್ತೆ, ದೊಡ್ಡ ಆಸ್ಪತ್ರೆ ಇದ್ರೆ ಸ್ವಲ್ಪ ಸ್ಯಾಲ್ರಿ ಚಲೋ ಕೊಡಬಹುದು, ಸಣ್ಣ ಆಸ್ಪತ್ರೆ ಇದ್ರೆ ಕಡಿಮೆ ಸ್ಯಾಲ್ರಿ ಕೊಡಬಹುದು, ಕಂಪನಿ ದೊಡ್ಡದಿದ್ರೆ ಸ್ಯಾಲ್ರಿ ಚಲೋ ಕೊಡಬಹುದು, ಅಥವಾ ಚಿಕ್ಕ ಪುಟ್ಟ ಕಂಪನಿ ಇದ್ರೆ ಡಿಪೆಂಡ್ ಆಗುತ್ತೆ ನೀವು ಎಲ್ಲಿ ಕೆಲಸ ಮಾಡ್ತೀರಿ, ಯಾವ ಏರಿಯಾ ಮೇಲೆ ಕೆಲಸ ಮಾಡ್ತೀರಿ ಅಂತೇಳಿ। ಬಟ್ ಗವರ್ಮೆಂಟ್ ಅಲ್ಲೇ ಫಿಕ್ಸ್ ಇರುತ್ತೆ, ಗವರ್ಮೆಂಟ್ ಆಸ್ ಪರ್ ದ ಪೇ ಸ್ಕೇಲ್ ಮೇಲೆ ಡಿಸೈಡ್ ಆಗುತ್ತೆ। ಪೇ ಸ್ಕೇಲ್ ಅಂತಂದ್ರೆ ಅದು 35 to 40,000 ತನಕನು ನಿಮಗೆ ಗವರ್ಮೆಂಟ್ ಬಿಗಿನಿಂಗ್ ಅಲ್ಲಿ ಸಿಗುತ್ತೆ ಸ್ಯಾಲ್ರಿ ಓಕೆ। ಆಮೇಲೆ ಇದಾಯ್ತು, ಇದು ಓವರಲ್ ಆಗಿ ಒಂದು ಶಾರ್ಟ್ ಆಗಿ ಓವರಲ್ ಆಗಿ ಒಂದು ಡಿಎಚ್ಐ ಕೋರ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆಯಿತು ಓಕೆ, ಡಿಎಚ್ಐ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ। ನೆಕ್ಸ್ಟು ಒಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ, ನಾನೀಗ 2-3 ವರ್ಷ ಆಯಿತು ಕೋರ್ಸ್ ಮುಗಿಸಿ, ಇನ್ನವರೆಗೆ ನನಗೆ ಜಾಬ್ ಇಲ್ಲ, ಎಂಥ ಕೋರ್ಸ್ ಇದು, ಈ ಕೋರ್ಸ್ ಅನ್ನು ಮಾಡಬಾರ್ದಿತ್ತು ಅಂತ ಹೇಳ್ತಾರೆ। ತಪ್ಪು ಕೋರ್ಸ್ ಅದಲ್ಲ, ಯಾವುದೇ ಕೋರ್ಸ್ ಆಗಲಿ ನಿಮಗೆ ಗ್ಯಾರಂಟಿ ಕೊಡೋದಿಲ್ಲ, ನಾ ಕಲಿತ ಮೇಲೆ ನಿನಗೆ ಇಲ್ಲೇ ಹೋಗು ಅಂತೇಳಿ ಹೇಳೋದಿಲ್ಲ, ಅದು ನಿಮಗೆ ನಾಲೆಜ್ ಕೊಡುತ್ತೆ। ನಿಮ್ಮ ಹತ್ರ ಏನಾದರೂ ಚೆನ್ನಾಗಿ ನಾಲೆಜ್ ಇದ್ರೆ, ಓದಬೇಕಾದ್ರೆ 30 ತಗೊಂಡು ಪಾಸ್ ಆದರೆ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಓಕೆನಾ। ನೀವು ಓದಬೇಕಾದ್ರೆ ಚೆನ್ನಾಗಿ ಓದಬೇಕು
ಓದ್ಬೇಕಾದ್ರೆ ಚೆನ್ನಾಗಿ ಓದಿದ್ರೆ ಏನಾಗುತ್ತೆ, ಚೆನ್ನಾಗಿ ಓದಿದ್ರೆ ಯಾವ ತರ ನಾಲೆಜ್ ತಗೋಬೇಕು, ಸ್ಕಿಲ್ ತಗೋಬೇಕು. ಪ್ರೈವೇಟ್ ಅಲ್ಲಿ ಜಾಬ್ ಇದಾವು, ಆದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಗಳಿಗೆ ಕೆಪಾಬಿಲಿಟಿ ಇಲ್ಲ ಅದನ್ನ ಗೆಟ್ ಮಾಡ್ಕೊಳ್ಳುವಂಥದ್ದು. ಆ ಜಾಬ್ ಅನ್ನು ಪಡ್ಕೊಳ್ಳುವಂತ ಕೆಪಾಸಿಟಿ ಹೆಲ್ತ್ ಇನ್ಸ್ಪೆಕ್ಟರ್ ವಿದ್ಯಾರ್ಥಿಗಳಿಗೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅವ್ರಿಗೆ ನಾಲೆಜೇ ಇಲ್ಲ, ಅವ್ರಿಗೆ ಸ್ಕಿಲ್ ಇಲ್ಲ, ಏನ್ ಹೇಳ್ಬೇಕು ಇಂಟರ್ವ್ಯೂದಾಗ ಹೋದಾಗ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದನ್ನ ಯಾರು ಮಾಡ್ಕೋಬೇಕು? ನೀವು ಮಾಡ್ಕೋಬೇಕಲ್ಲ. ಜಾಬ್ ಬೇಕಂದ್ರೆ ನೀವು ರೆಡಿ ಮಾಡ್ಕೋಬೇಕು. ಅದನ್ನ ಬಿಟ್ಟುಕೊಟ್ಟು ಕೋರ್ಸ್ ಮಾಡಿದೆ, ಕೋರ್ಸ್ ಹಂಗಿದೆ ಹಿಂಗಿದೆ, ಇಟ್ ಇಸ್ ಅ ರಾಂಗ್. ಕೋರ್ಸ್ ಅಲ್ಲಿ ಎಲ್ಲಾನು ಇದೆ, ಕೋರ್ಸ್ ಎಲ್ಲ ಕಲಿಸಿದೆ ನಿಮ್ಗೆ, ಆದ್ರೆ ಕಲಿಬೇಕಾದ್ರೂ ನೀವು ಕಲೀಲಿಲ್ಲ ಅಂತಂದ್ರೆ ಅದು ತಪ್ಪು ನಿಮ್ದಾಗುತ್ತೆ. ಆಮೇಲೆ ಗೌರ್ಮೆಂಟ್ ಜಾಬ್, ಟೈಮ್ ಟೈಮಿಗೆ ಗೌರ್ಮೆಂಟ್ನವರು ಅಂದ್ರೆ ಸರ್ಕಾರದವರು ಗೌರ್ಮೆಂಟ್ ಜಾಬ್ ಕರೀಲಿಲ್ಲ ಅಂತಂದ್ರೆ ಅದು ಕೋರ್ಸ್ ತಪ್ಪಲ್ಲ, ಅದು ಗೌರ್ಮೆಂಟ್ ತಪ್ಪಾಗುತ್ತೆ, ಅದು ಕೋರ್ಸ್ ಮೇಲೆ ಹಾಕೋದು ಕೂಡ ತಪ್ಪು. ಓಕೆನಾ? ಆಮೇಲೆ ಇಲ್ಲಿ ಇದಕ್ಕೆ ಈ ಒಂದು ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫುಡ್ ಇನ್ಸ್ಪೆಕ್ಟರ್ ಕೂಡ ಅಂತ ಮೊದಲಂತಿದ್ರು. ಫುಡ್ ಇನ್ಸ್ಪೆಕ್ಟರ್, ಆಮೇಲೆ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್. ಓಕೆ, ಇವೆಲ್ಲ ಮೂರು ಸೇಮೆ, ಇದರಲ್ಲಿ ಯಾವುದು ಎಲ್ಲ ಓದೋದೆಲ್ಲ ಸ್ಟಡಿ ಮಾಡೋದು ಒಂದೇ, ಆದರೆ ಕರಿಬೇಕಾದ್ರೆ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಓಕೆ, ಸೊ ಇದಿಷ್ಟು ಏನು ಅಂತಂದ್ರೆ ನನ್ನ ಒಂದು ಇನ್ಫಾರ್ಮೇಶನ್ ಇತ್ತು. ಸೊ ನಿಮ್ಗೆ ಏನಾದರೂ ಈ ತರ ಮಾಹಿತಿಗಳು ಇಷ್ಟವಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ, ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು DHI ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ ಹಾಕಿದ್ದೀನಿ. ಓಕೆನಾ? ಅದನ್ನು ಕೂಡ ನೀವು ನೋಡ್ಕೋಬಹುದು. ಅದ್ರ ಜೊತೆಗೆ ನಿಮಗೂ ಇನ್ನೂ ನಿಮ್ಗೇನಾದರೂ ಅನಿಸಿಕೆ ಇತ್ತಪ್ಪ ಅಂತಂದ್ರೆ ನಾನು ಕಾಮೆಂಟ್ಸ್ ಅನ್ನ ಮಾಡಿ ಅದರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.